ಎಸ್ ಇದು ಎಫ್ ಎಸ್ ಎಲ್ ನ ಕಥೆಯಾದ್ರೆ ಇನ್ನೂ ಕೂಡ ಮನೆಯೂಟ ಬೇಕು ಎನ್ನುವಂತಹ ಪಟ್ಟಣ ದರ್ಶನ್ ಬಿಟ್ಟು. ಹಾಗಾದ್ರೆ 60 ದಿನ ಆಯ್ತು ಜೈಲ್ಪಾಲಾಗಿ, ಈಗ ಮನೆಯೂಟ ಸಿಗುತ್ತಾ? ಯಾಕಂದ್ರೆ ಇವತ್ತು ಹೈಕೋರ್ಟ್ ನಲ್ಲಿ ದರ್ಶನ್ ಮನೆಯೂಟದ ಭವಿಷ್ಯ ನಿರ್ಧಾರ ಆಗುತ್ತೆ. ಮೊದಲು ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ರು, ನಂತರ ಸೆಷನ್ಸ್ ಕೋರ್ಟ್ಗೆ ಹೋಗಿ ಅಂದ್ರು, ಅಲ್ಲಿ ಕೇಳ್ತಾರೆ, ಅಲ್ಲಿ ಒಪ್ಪಲ್ಲ, ಜೈಲಧಿಕಾರಿಗಳು ಕೂಡ ಕೊಡೋದಕ್ಕೆ ಸಿದ್ಧ ಆಗಲ್ಲ. ಈಗ ಹೈಕೋರ್ಟ್ನ ಅಂಗಳದಲ್ಲಿದೆ. ಮನೆಯೂಟ ಬೇಕು, ಹಾಸಿಗೆ ಬೇಕು ಅಂತ ಕೋರಿ ದರ್ಶನ್ ಸಲ್ಲಿಸಿದಂತಹ ಅರ್ಜಿ 10 ದಿನದಲ್ಲಿ ಮನವಿಯನ್ನ ಪರಿಗಣಿಸುವುದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು. ಆ 10 ದಿನದಲ್ಲಿ ಕಾನೂನು ಪ್ರಕಾರ ಇತ್ಯರ್ಥ ಮಾಡೋದಾಗಿ ಹೇಳಿಕೆ ಕೊಟ್ಟಿತ್ತು. ಹೈಕೋರ್ಟ್ಗೆ ಸರ್ಕಾರದ ಪರ ವಕೀಲರು ಹೇಳಿಕೆಯನ್ನ ಕೊಟ್ಟಿದ್ರು. ದರ್ಶನ್ ಕೊಟ್ಟಿರುವಂತಹ ಅರ್ಜಿಯನ್ನ ಜೈಲಧಿಕಾರಿಗಳು ನಿರಾಕರಿಸಿದ್ದಾರೆ, ಕೊಡಕ್ ಬರಲ್ಲ ಅಂತಿದ್ದಾರೆ. ದರ್ಶನ್ ಅರ್ಜಿ ಸಂಬಂಧ ವರದಿಯನ್ನ ಜೈಲಧಿಕಾರಿಗಳು ಸಲ್ಲಿಸಿದ್ದಾರೆ. ಮನೆಯೂಟ ನಿರಾಕರಿಸಿದ್ರಿಂದ ದರ್ಶನ್ ಪರ ವಕೀಲರ ನಡೆ ಏನು? ಜೈಲಧಿಕಾರಿಗಳು ನಿರಾಕರಿಸಿದ್ದಾರೆ, ಕೊಡೋದಕ್ಕಾಗಲ್ಲ ಅಂತಿದ್ದಾರೆ. ಮತ್ತೆ ಮನೆಯೂಟಕ್ಕಾಗಿ ದರ್ಶನ್ ಪರ ವಕೀಲರು ಮನವಿ ಮಾಡುವ ಸಾಧ್ಯತೆ ಇದೆ, ಕುತೂಹಲ ಕೆರಳಿಸ್ತಾ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ಮತ್ತೆ ಲೈವ್ ನಲ್ಲಿದ್ದಾರೆ. ರಮೇಶ್, 60 ದಿನದಿಂದಲೂ ಕೂಡ ದರ್ಶನ್ ಯಾವ ರೀತಿಯಾಗಿ ಊಟಕ್ಕಾಗಿ ಕಾಯ್ತಾ ಇದ್ದಾರೆ ಅನ್ನೋದನ್ನ ನಾವು ಪ್ರತಿದಿನ ನೋಡಿದ್ದೀವಿ. 60 ದಿನದ ನಂತರದಲ್ಲೇ ಆದ್ರೂ ಇದು ಸಕ್ಸಸ್ ಆಗುತ್ತಾ ಅಂದ್ರೆ ಬಹಳ ವಿರಳ ಸಾಧ್ಯತೆ ಅಂತ ಕಾಣಿಸುತ್ತೆ. ಈಗಾಗಲೇ ಕೋರ್ಟ್ ಹೇಳಿಬಿಟ್ಟಿದೆ, ಜೈಲಲ್ಲಿ ಇರುವಂತಹ ಮ್ಯಾನ್ಯುಯಲ್ ಪ್ರಕಾರವಾಗಿನೇ ಊಟ ಕೊಡೋಕ್ ಸಾಧ್ಯ ಅಂತ. ಈಗೇನಾಗತ್ತೆ ಅನ್ಸತ್ತೆ? ಖಂಡಿತ ಅರುಣ್, ಯಾಕೆಂದ್ರೆ ಸುಮಾರು ಜೈಲಿಗೆ ಹೋಗಿ 60ನೇ ದಿನ ಇವತ್ತು, ಅಂದ್ರೆ 2 ತಿಂಗಳಾಗಿದೆ ದರ್ಶನ್. ಅಂದ್ರೆ ಸುಮಾರು 1.5 ತಿಂಗಳಿಂದ ದರ್ಶನ್ ತಾನು ಮನೆ ಊಟವನ್ನ ಪಡ್ಕೊಳ್ಬೇಕು, ತಾನೊಬ್ಬ ಸ್ಪೆಷಲ್ ವ್ಯಕ್ತಿ ಅನ್ನುವಂತ ಒಂದು ಭ್ರಮೆಯಲ್ಲಿರುವಂತಹ ದರ್ಶನ್ ಅವರು ಎಲ್ಲ ಒಂದ್ ಕಡೆ ನನಗೆ ಕೋರ್ಟ್ಗೆ ಹೋದ್ರೆ ಮನೆ ಊಟ ಆಗ್ಲಿ ಅಥವಾ ಬೆಡ್ ಆಗ್ಲಿ ಬಟ್ಟೆ ಪುಸ್ತಕಗಳು ಸೇರಿದಂತೆ ಕೆಲವೊಂದಷ್ಟು ವಸ್ತುಗಳನ್ನ ವಿಶೇಷವಾಗಿ ಪಡ್ಕೊಳ್ಳಬಹುದು ಅನ್ನುವಂತ ಒಂದು ಭ್ರಮೆಯಲ್ಲೇ ಇದ್ದಂತೆ ಕಾಣ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ. ಅಂದ್ರೆ ಏನೋ ಕಳೆದ ತಿಂಗಳು 19ನೇ ತಾರೀಕು ಅರ್ಜಿಯನ್ನು ಸಲ್ಲಿಸಿ ಏನೋ ನನಗೆ ಇದಕ್ಕೆ ಸಂಬಂಧಪಟ್ಟಂತೆ ಮನೆ ಊಟ ಬೇಕು ಅಂತೇಳಿ ಹೈಕೋರ್ಟ್ ಇಲ್ಲಿ ಕೇಳಿದ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗ್ತಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಅರ್ಜಿ ತಿರಸ್ಕಾರ ಆದ ನಂತರ ಮತ್ತೆ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಅಲ್ಲಿಯೂ ಕೂಡ ಅರ್ಜಿ ತಿರಸ್ಕಾರ ಆಗುವಂತಹ ಒಂದು ಸಂಗತಿ ಕಂಡು ಬಂದಂತ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು, ಇಲ್ಲ ನಾವು ಅರ್ಜಿಯನ್ನು ಸಲ್ಲಿಸ್ತೇವೆ ಜೈಲ್ ಅಧಿಕಾರಿಗಳಿಗೆ, ಅದನ್ನ ಕನ್ಸಿಡರ್ ಮಾಡಿ ಅಂತೇಳಿ ಒಂದು ಆದೇಶವನ್ನ ಮಾಡಿ ಸೂಚನೆಯನ್ನು ಕೊಡಿ ಅಂತೇಳಿ ಮನವಿಯನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಹೈಕೋರ್ಟ್ ಜೈಲ್ ಅಧಿಕಾರಿಗಳಿಗೆ ದರ್ಶನ ನೀಡುವಂತ ಒಂದು ರೆಪ್ರೆಸೆಂಟೇಷನ್ ಇದೆ, ಅರ್ಜಿ ಏನಿದೆ ಅದನ್ನ ನೀವು ಕಾನೂನು ಪ್ರಕಾರ ಕನ್ಸಿಡರ್ ಮಾಡಿ ಅದಕ್ಕೆ ಉತ್ತರವನ್ನು ಕೊಡಬೇಕು 10 ದಿನದ ಒಳಗಾಗಿ ಅಂತೇಳಿ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಹಾಗಾಗಿ ಆಗಸ್ಟ್ 8ನೇ ತಾರೀಕು DGP ಪ್ರಿಸನ್ ಮಾಲಿನಿ ಕೃಷ್ಣಮೂರ್ತಿ ಅವರ ಅರ್ಜಿಯನ್ನು ಸಾರಾಸಗಟಾಗಿ ವಜಾ ಮಾಡಿದ್ದಾರೆ. ಅದು ವೈದ್ಯರ ಸಲಹೆ ಮೇರೆಗೆ, ವೈದ್ಯರಿಂದ ಒಂದು ವರದಿಯನ್ನು ಕೇಳಿ ಇವರಿಗೆ ನಿಜಕ್ಕೂ ಹೊರಗಡೆಯಿಂದ ಏನಾದರೂ ವ್ಯವಸ್ಥೆಗಳನ್ನು ಮಾಡಬೇಕಾದಂತ ಆರೋಗ್ಯದಲ್ಲಿ ತೊಂದರೆ ಇದೆಯಾ ಅನ್ನುವಂಥ ವರದಿಯನ್ನು ಕೇಳ್ತಾರೆ. ಆ ವರದಿಯಲ್ಲಿ ಅವಕಾಶ ಇದೆ ದರ್ಶನ್ಗೆ ಈಗ ಇಲ್ಲೂ ಕೂಡ ನಿರಾಕರಣೆ ಅಂತಂದ ಮೇಲೆ ಅವರು ಹಿಂಬರಹ ಬರೆದು ಕೊಟ್ಟಿದ್ದಾರೆ, ಕೊಡೋದಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. ಈಗ ಹೇಗೂ ನಿರಾಕರಣೆ ಆಗುತ್ತೆ ಅಂತಂದ್ರೆ ಮುಂದಿನ ಹಾದಿ ಏನು? ಮತ್ತಿನ್ನೊಂದ್ಸಲ ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇದೆಯಾ? ಪ್ರತಿಮಾ, ಅಂದ್ರೆ ಇವತ್ತು ಕೂಡ ಮತ್ತೆ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ತಮ್ಮ ಅರ್ಜಿಯನ್ನ ಮತ್ತೆ ಅಧಿಕಾರಿಗಳು ವಜಾ ಆಗಿರೋದ್ರಿಂದ ಈ ಒಂದು ಅರ್ಜಿಯನ್ನ ಆ ಮೆರಿಟ್ ಮೇಲೆ ನಾವು ಆರ್ಗ್ಯೂ ಮಾಡ್ತೇವೆ. ನಮಗೆ ಇಲ್ಲೋ ಜೈನ್ ಮ್ಯಾನ್ಯುವಲ್ ಅಲ್ಲಾಗ್ಲಿ ಅಥವಾ ಪ್ರಿಸನ್ ಆಕ್ಟ್ ಅಲ್ಲಾಗ್ಲಿ ಅವಕಾಶಗಳಿದೆ, ಆ ಒಂದು ಅರ್ಜಿಯ ಮನವಿಯನ್ನ ನೀವು ಪುರಸ್ಕಾರ ಮಾಡಬೇಕು, ನಮ್ಮ ಆರ್ಗ್ಯುಮೆಂಟ್ ಅನ್ನ ಕೇಳಬೇಕು ಅಂತೇಳಿ ಅವರ ಪರ ವಕೀಲರು ಕೂಡ ಆರ್ಗ್ಯುಮೆಂಟ್ ಅನ್ನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಮನೆಯೂಟದ ವಿಚಾರ ಹೈಕೋರ್ಟ್ ನಲ್ಲಿ ಮತ್ತೊಮ್ಮೆ ಒಂದು ವಿಸ್ತೃತವಾದಂತ ವಾದ ಪ್ರತಿವಾದ ಆಗುವಂತ ಸಾಧ್ಯತೆಗಳಿರ್ತದೆ. ಅದಾದ ನಂತರ ಆನ್ ಮೆರಿಟ್ ಮೇಲೆ ಹೈಕೋರ್ಟ್ ಆ ಒಂದು ಪಿಟಿಷನ್ ಅನ್ನ ಏನು ಕನ್ಸಿಡರ್ ಮಾಡುವಂತದ್ದು ಅಥವಾ ಡಿಸ್ಪೋಸ್ ಮಾಡುವಂತ ಸಾಧ್ಯತೆಗಳಿರ್ತದೆ. ಆದ್ರೆ ಮೇಲ್ನೋಟಕ್ಕೆ ನೋಡಿದ್ರೆ ಇದುವರೆಗೂ ಯಾವ ಕೈದಿಗೂ ಯಾವ ವಿಚಾರಣಾ ದಿನ ಕೈದಿಗೂ ಸಿಗದೆ ಇರುವಂತ ಒಂದು ವಿಶೇಷ ಸೌಲಭ್ಯ ದರ್ಶನ್ಗೆ ಸಿಗುತ್ತಾ ಅನ್ನುವಂತ ಒಂದು ವಿಚಾರ ನೋಡ್ತಾ ಹೋದ್ರೆ ಆ ಸಾಧ್ಯತೆಗಳು ತೀರಾ ಕಡಿಮೆನೆ ಇರುವಂತಹದ್ದು. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.